ಶುಭವನ್ನು ಪಡೆದು ಜೀವಿಸಿ ದೇವಾಲ ಜೀವಿಸಿ ದೇವಾಲ ಗೋವಿದ ಶುಭವನ್ನು ಪಡೆದು ಜೀವಿಸಿ ದೇವಾಲ ಮುಂದಿನ ಯಾವ ವಿರೋಧಿ ಮುಂದಿನ ವಿರೋಧಿ ಒಡನೆ ಕಾದಲ್ ಯಾವ ಪರಿಯೋ ಕೃಷ್ಣ ನಮ್ಮ ಬಂಡಿಯ ಬೋವನು ನೀನೆ, ಹೆಣ್ಣು ಕೊಟ್ಟಂತಹ ಭಾವನೂ ನೀನೆ, ಭಾವಭಕ್ತಿಯಿಂದ ನಿನ್ನ ಅಂತರಂಗದಲ್ಲಿಯೇ ನಿವೇದನೆ ಮಾಡಿಕೊಂಡು ನಮ್ಮಣ್ಣ ಧರ್ಮರಾಯ ಈ ಅಶ್ವಮೇಧವನ್ನು ಪ್ರಾರಂಭಿಸಿದ. ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಕ್ ಯಜ್ಞ ಸಾಧನ ಎಲ್ಲವೂ ನೀನೇ ಅಲ್ಲವೇ ಸ್ವಾಮಿ? ಅಶ್ವಮೇಧವು ಯಾರಿಗಾಗಿ ಅಂತ ಕೇಳಿದ್ರೆ ನಿನ್ನ ಪ್ರೀತಿಗಾಗಿ ಸ್ವಾಮಿ. ಅಂತಹ ಅಶ್ವಮೇಧಕ್ಕೆ ಭಗವದ್ ಭಕ್ತನಂತೆ ನಿನ್ನ ಆಣತಿಯನ್ನು ಒಪ್ಪುವನಂತೆ ಅಂಥವನೇ ಕಂಟಕನಾಗಿ ಬಿಟ್ಟ ಈ ಅಶ್ವಮೇಧಕ್ಕೆ. ಹೇಗೆ ಇವನನ್ನು ಗೆಲ್ಲಲಿ, ಹೇಗೆ ಬಿಡಿಸಿಕೊಳ್ಳಲಿ ಅಶ್ವವನ್ನು? ಅಶ್ವವನ್ನು ಇಲ್ಲದೇ ಇದ್ದರೆ ಅಶ್ವಮೇಧವನ್ನು ಪೂರೈಸುವುದು ಹೇಗೆ? ಒಮ್ಮೆ ಧರ್ಮರಾಯನೇ ಬರಬೇಕು ಅಂತಾದರೆ ನನಗೆ ಆಗದೇ ಇರುವಂತಹದ್ದು, ಭೀಮನಿಗೆ ಆಗದೇ ಇರುವಂತಹದ್ದು ಧರ್ಮರಾಯನಿಗೆ ಹೇಗೆ ಸಾಧ್ಯ? ಹಾಗಾದರೆ ಒಟ್ಟಾರೆ ಪಾಂಡವರು ಜೀವನದಲ್ಲಿ ಹಾಳಾಗಿ ಹೋಗ್ತಾರೆ ಸ್ವಾಮಿ, ಅದು ನಿನಗೆ ಸಂತೋಷವೇ ಸ್ವಾಮಿ? ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ ನಿನಗೆ ಹಸ್ತಿನಾವತಿಯಲ್ಲಿ ಕರೀತಾರೆ, ಜಗತ್ತೇ ಕೊಂಡಾಡ್ತದೆ ಪಾಂಡವರನ್ನು ಪ್ರತಿಷ್ಠಾಪಿಸಿದ್ದೀಯಾ ಅಂತ. ಅಂತಹ ಪಾಂಡವರ ಜೀವನ ಈ ದಿವಸ ಸಂಪೂರ್ಣವಾಗಿ ಮಣ್ಣಾಗಿ ಹೋಗ್ತಾ ಇದೆ ಸ್ವಾಮಿ. ಧರ್ಮರಾಯನ ಅಶ್ವಮೇಧ ಕೆಡ್ತದೆ, ಭೀಮನ ಪರಾಕ್ರಮ ಕೆಡ್ತದೆ, ಅರ್ಜುನ ಹತಾಶನಾಗ್ತಾನೆ, ನಿರ್ವೀರ್ಯನಾಗ್ತಾನೆ. ಮುಂದೇನು 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 ಗೊತ್ತಿಲ್ಲ ನಮಗೆ. ಈ ಅಶ್ವವನ್ನು ಬಿಡಿಸೋದು ಹೇಗೆ, ಅಶ್ವಮೇಧವನ್ನು ಪೂರೈಸುವುದು ಹೇಗೆ? ದಕ್ಷಿಣ ಪಥಕ್ಕೆ ಮಾತ್ರ ಬರ್ತಾ ಇದ್ದೇವೆ, ಇನ್ನು ಪಶ್ಚಿಮದ ವಿಶಾಲವಾದಂತಹ ವ್ಯಾಪ್ತಿ ಇದೆ. ಹಾಗಾಗ ಏನು ಮಾಡಲಿಕ್ಕೆ ಸಾಧ್ಯ ಸ್ವಾಮಿ? ನಾವು ಅಶ್ವಮೇಧವನ್ನು ಪೂರೈಸುವುದು ಹೇಗೆ? ವರ್ಷದ ಒಳಗಾಗಿ ಕುದುರೆ ಬಂದಲ್ಲಿಗೆ ಅಶ್ವಮೇಧವನ್ನು ಪೂರೈಸಬೇಕು. ಹೇಗೆ ಸಾಧ್ಯ ಸ್ವಾಮಿ? ಸ್ವಾಮಿ ಏನು ಮಾಡ್ತೀಯ ಸ್ವಾಮಿ? ನಿನಗೆ ಶರಣು ಬರ್ತಾ ಇದ್ದೀರಿ. ಅರಸ ಕೇಳರ್ಜುನನು ಧ್ಯಾನಿಸೆ, ಅರಸ ಕೇಳರ್ಜುನನು ಧ್ಯಾನಿಸಲರಿತ ನಚ್ಚುತ ನಿಭೋ ಪುರದೊಳಗೆ ಈ ಎಚ್ಚರಿಸಿದನು ಹೌಸಧ್ವಜನ ಘನ ದುರವ ಧರ್ಮ ಜಗೆ. ಆರೆದು ಧೈರ್ಯವ ವಹಿಲದಲ್ಲಿ ತಾಗರುಡ ವಾಹನನಾಗಿ, ಒರೆದು ಧೈರ್ಯವ ವಹಿಲದಲ್ಲಿ ತಾಗರುಡ ವಾಹನನಾಗಿ ಭಕ್ತೋಧರಣ ನೈತಂಬೊದಗಿದನು ಪಾರ್ಥಗೆ ಅತಿ ಜವದಿ. ಬಂದ ತಕ್ಷಣದೋಳಲ್ಲಿಗೆ ಬಂದ ತಕ್ಷಣದೋಳಲ್ಲಿಗೆ ಗೋವಿಂದನಲ್ಲಿ ಬಂದ ತಕ್ಷಣದೋಳಲ್ಲಿಗೆ ಗಜಪತಿ ಮುನೇಶ್ವರ
ಅಖಿಲ ಮುನೀಶ್ವರ ಕುಗಳಾದಸ್ಯ ಮಲಜತಾವು ಮಾಡುವ ಜ್ಞಾನಕ್ಕೆ ಅದೃಶ್ಯ ಯನಿ ಪರ ಬ್ರಹ್ಮನು ಆತಂಕವಾದಂತಹ ಸ್ಥಿತಿಯಲ್ಲಿ ಧರ್ಮರಾಯ ಇದ್ದ. ನಾ ಪ್ರಕರಣವನ್ನು ವಿವರಿಸಿದಾಗ ಮುಂದೇನು ಎಂಬ ಪ್ರಶ್ನೆ ಇಬ್ಬರದ್ದು ಹೌದು. ಮುಂದುವರಿಯುವುದಕ್ಕೆ ಅರಿಯದೆ ಹೊಲಬು ತಪ್ಪಿದ ಸ್ಥಿತಿಯಲ್ಲಿರುವ ಪಾರ್ಥರದ್ದು ಹೌದು. ಮುಂದೆ ಹೇಗೆ ಅಂತ ಮುನ್ನಡೆಸುವವನು ನೀನೆ ಅಂತ ಅಚಂಚಲವಾಗಿ ನಂಬಿದ ಧರ್ಮಜನದ್ದು ಹೌದು. ಹಂಸಧ್ವಜನ ಸುತನಾದಂತಹ ಸುಧನ್ವ ದುರದಲ್ಲಿ ತೊಡಗಿಸಿಕೊಂಡಂತಹ ಬಗೆ ಅಚಲವಾದಂತಹ ಲಕ್ಷ್ಯದ ಕುರಿತಾದ ಏಕಾಗ್ರ ಮಾನಸ ಯೋಚಿಸಿದ್ದಾನೆ ಪಾರ್ಥ. ಯೋಚಿಸಬೇಕಾದ ದಾರಿಯಲ್ಲಿ ಅಷ್ಟೇ ಪ್ರವೃತ್ತನಾಗಿದ್ದಾನೆ ಪಾರ್ಥ. ಪ್ರವರ್ತಿಸಬೇಕಾದ ಮಾರ್ಗದಲ್ಲಿ ಅಲ್ಲ ಅಂತಷ್ಟೇ. ಅರಿವಿಗೆ ಬರಲಿಲ್ಲ ಅವನಿಗೆ. ಸುಧನ್ವ ವಿರೋಧ ಪ್ರಬಲವಾಗುವುದಕ್ಕೆ ಕಾರಣ ಮೂಲವಾಗಿರುವುದೆಲ್ಲಿ ಅಂತ ಸಮರ್ಥ ಪಾರ್ಥ ಅಂತ ನಿರ್ಣಯಿಸಿ ಕಳುಹಿಕೊಟ್ಟದ್ದು ಹೌದು. ಅಶ್ವಮೇಧ ಆಗಬೇಕು, ದಿಗ್ವಿಜಯ ಸಾಧಿತವಾಗಬೇಕು. ಯಾರು ಎಲ್ಲರನ್ನು ಗೆಲ್ಲುವಲ್ಲಿ ಯುದ್ಧದಾಯಾಸದಿಂದ ಕುರುಮಂಡಲದ ಯುದ್ಧದಾಯಾಸದಿಂದ ಬಳಲಿದ ನಮ್ಮವರಲ್ಲಿ ಯಾರು ಸಮರ್ಥರು ಅಂತ ಕೇಳಿದಾಗ ವ್ಯಾಸವಾಣಿಯೇ ಒಲಿದದ್ದು. ಸಹಿ ಶಕ್ತ ಮಹೀಂ ಜೇತುಂ ನಿವಾತ ಕವಚಾಂತಕ. ಮಹಿಯಲ್ಲಿದ್ದಂತಹ ದೌಷ್ಟ್ಯವನ್ನು ದಮನ ಮಾಡಿ ಕುದುರೆಯನ್ನು ಸರಾಗವಾಗಿ ಮುನ್ನಡೆಸುವುದಕ್ಕೆ ಅವನು ಸಮರ್ಥನಿದ್ದಾನೆ ಅಂತ ಅಷ್ಟು ಹೇಳಿದಲ್ಲಿಗೆ ಪಾರ್ಥ ಹೊರಟ. ನಿವಾತ ಕವಚಾಂತಕನಿಗೆ ಎದುರಾಗುವವರೆಲ್ಲ ದುರುಳರೇ ಆಗಿರುವುದಿಲ್ಲ. ಮಾತ್ರಲ್ಲ, ಅವರನ್ನು ಎದುರಿಸುವುದಕ್ಕೆ ನಿವಾತ ಕವಚರಲ್ಲಿ ವಿನಿಯೋಗಿಸಿದ ರಣತಂತ್ರ ಮಾತ್ರ ಪರ್ಯಾಪ್ತವಲ್ಲ. ಇದು ಅರಿಯದ ವಿಷಯ ಏನೂ ಅಲ್ಲ. ಆದರೆ ನರನಲ್ವ, ನರಸಹಜವಾದಂತಹ ದೌರ್ಬಲ್ಯಗಳನ್ನು ಅವನಲ್ಲಿಯೂ ಆರೋಪಿಸಬೇಕಾಗ್ತದೆ. ಅಧೀರನಾಗಿದ್ದಾನೆ. ಧರ್ಮಜನಿಗೆ ಎಲ್ಲವನ್ನು ವಿವರಿಸಿದ್ದ ಹೌದು. ಚಿಂತಿಸಬೇಕಾಗಿಲ್ಲ, ನಾನೇ ಹೋಗುತ್ತೇನೆ ಅಂತಂದಾಗ ಹರ್ಷಮಾನಸನಾಗಿ ಕಳುಹಿಕೊಟ್ಟದ್ದು ಸರಿ. ಗರುಡಗಮನನಾದಂತಹ ನಾನು ಗರುಡಾರೋಹಿಯಾಗಿ ಚಂಪಕಾವತಿಗೆ ಹೋಗಬೇಕು ಅಂತ ನಿರ್ಣಯಿಸಿದ್ದು ಹೌದು. ಯಾಕೆ ಅಂತಂದರೆ ಲೋಕ ಎಲ್ಲ ತಿಳ್ಕೊಂಡಿದೆ ಪಾರ್ಥನಿಗೆ ಸುಲಭದಲ್ಲಿ ವಶ್ಯನಾದವನು ನಾನು ಅಂತ. ಯಾಕೆ ವಶ್ಯನಾಗುತ್ತೇನೆ ಅಂತಂದರೆ ಸುಲಭದಲ್ಲಿ ಅವನನ್ನು ನನಗೆ ವಶಪಡಿಸಿಕೊಳ್ಳಬೇಕು, ಅವನನ್ನು ನನ್ನ ಕಾರ್ಯಕ್ಕೆ ಬೇಕಾದಂತೆ ವಿನಿಯೋಗಿಸಬೇಕು. ಬಂಧು ಹತ್ಯಾ ದೋಷದ ಶಂಕೆಯ ನಿವಾರಣೆಗಾಗಿ ಪ್ರವೃತ್ತವಾದ ಅಶ್ವಮೇಧ ಇದು. ಶಂಕೆ ಬಂದರೂ ನಿವಾರಿಸಬೇಕಾದದ್ದು ಅನಿವಾರ್ಯ ಎಂಬ ಶಾಸ್ತ್ರವಚನವನ್ನು ಮಾಡಬೇಕಾದ ಯಜ್ಞ ಯಾವುದು, ಅದರ ವಿಧಿ ಹೇಗೆ, ಮುನ್ನಡೆಯುವ ವಿಧಾನ ಯಾವುದು, ಇದೆಲ್ಲ ಸೂಚನೆಯನ್ನು ವ್ಯಾಸರು ಕೊಟ್ಟರು. ಈ ಅಶ್ವಮೇಧದ ದಿಗ್ವಿಜಯದ ಅಂತರ್ಗತವಾದ ಕೃಷ್ಣ ಹೃದಯ ಏನು, ಅದು ಸಕಾಲದಲ್ಲಿ ತಾನಾಗಿ ಪ್ರಕಟವಾಗಲಿ ಅಂತ ಹೇಳದೇ ಉಳಿಸಿದರು. ಅದು ಪ್ರಕಟವಾಗುವುದಕ್ಕೆ ವೇಳೆ ಸನ್ನಿಹಿತವಾದದ್ದರಿಂದ ತಡಮಾಡದೆ ಖಗವಾಹನನಾಗಿ ಚಂಪಕಾವತಿಯಲ್ಲಿರುವ ಪಾರ್ಥವರೂಥದ ಮುಂಭಾಗದಲ್ಲಿ ಹೋಗಿ ಇಳಿದು ಬಿಡ್ತೇನೆ, ಇಳಿದು ಬಿಡ್ತೇನೆ, ಇಳಿದು ಬಿಡ್ತೇನೆ. ಮಣಿದ ಪಾರ್ಥನ ಸೆಳೆದು ಬಿಗಿದ ಪುತಲಿ, ಸೆಳೆದು ಬಿಗಿದ ಪುತಲಿ ತಾರಥದೊಳಗೆ ಕುಳಿತ ಶುವಗಳ ವಾಘೆಯ
ಕೊಂಡನ ಹರಿಯೂ ಸ್ವಾಮಿ. ಏನಪ್ಪ ಹೇಳು ಹೇಳು. ಮಡಿದಿದ್ದೇನೆ ಸ್ವಾಮಿ, ಎತ್ತಿ ಬಿಗಿದ ಲಿಂಗಿಸಿಕೊಂಡಿದ್ದೇನೆ. ಇದಲ್ವೋ ನಿನಗೆ ಬೇಕಾದದ್ದು, ಅಪೇಕ್ಷಿತವಾಗಿದ್ದದ್ದು ಸ್ವಾಮಿ? ಒಂದು ಕವಚದ ಹಾಗೆ ನಾವಿರ್ಬೋದು. ದ್ವಿದಳ ಧಾನ್ಯವನ್ನ ಒಂದು ಕವಚ ಆವರಿಸಿರ್ತದೆ, ಅದು ಆಕಸ್ಮಿಕವಾಗಿ ಒಡೆಯಲ್ಪಟ್ರೆ ಎರಡೂ ಧಾನ್ಯವೂ ಹಾಳಾಗಿ ಹೋಗೋದಿಲ್ಲ. ಹಾಗಾಗಿ ಎಲ್ಲಿ ನಾನಿರ್ತೇನೋ ಅಲ್ಲಿ ನೀನಿರಬೇಕು ಅಂತ ಅಪೇಕ್ಷೆ ಪಟ್ಟು ಬಯಸಿದ್ದು ನಾನು. ಆಗಲಿ, ಹೊರಗಿನಿಂದ ಒಡೆಯುವವರಿಗೆ ಮಾತ್ರ ಅಲ್ಲ, ಒಳಗಿದ್ದವರಿಗೂ ಕರ್ತೃತ್ವ ಉಂಟು ಅಂತ ಆದರೆ ಹಾಳಾಗುವಂತೆ ನಾವು ಒಡೆಯಬಾರದಲ್ಲ ಅದನ್ನು. ಖಂಡಿತ ಖಂಡಿತ. ಯಾಕೆ ಹೇಳಿದೆ ಅಂತಂದ್ರೆ, ನಿನ್ನ ವರೂತಕ್ಕೆ ಬಿಗಿಯಲ್ಪಟ್ಟ ಅಶ್ವಗಳು ಅಡ್ಡಾದಿಡ್ಡಿ ಸಂಚರಿಸಿದ್ದು ಗಮನಿಸಿದೆ ನಾನು. ಹೌದಪ್ಪ. ಆ ಕಾರಣದಿಂದಲೇ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕಾಗಿ ಆಗಮಿಸಿದ ನಾನು. ಸ್ವಾಮಿ, ಏನು ಬಟ್ಟೆಗೆ ಹಾಸು ನೂಲು ಹೊಕ್ಕು ನೂಲು ಅಂತ ಇರ್ತದೆ, ಅದಿಲ್ಲದ್ರೆ ಬಟ್ಟೆಯೇ ಆಗೋದಿಲ್ಲ. ಈ ಜೀವನಕ್ಕೂ ಬಟ್ಟೆ ಅಂತ ಹೆಸರು. ಈ ಪಾರ್ಥನ ಜೀವನಕ್ಕೆ ಹಾಸು ನೂಲಿನಾಗೋ ಹೊಕ್ಕು ನೂಲಾಗಿ ಒಂದೇ ಹೋಗಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎರಡಿದ್ರೆ ಮಾತ್ರ ಬಟ್ಟೆ ಆಗ್ತದೆ. ಅದಕ್ಕಾಗಿ ತಾವು ಸನ್ನಿಧಾನ ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ಹೊಸದು ಕೊಳ್ತಿ ಅಂತ ಆದರೆ ಖಂಡಿತವಾಗಿ, ಹೊಕ್ಕು ಇರ್ತಿ ಅಂತ ಆದರೆ ಖಂಡಿತವಾಗಿ, ನನ್ನೊಳಗೆ ಹೊಕ್ಕು ನಾನು ಹೇಳಿದಂತೆ ಇರ್ತಿ ಅಂತ ಆದರೆ ಖಂಡಿತವಾಗಿ. ಇದೋ ಆ ಅಶ್ವಗಳ ಮೈದಡವಿದ್ದೇನೆ, ವಾಘೆಯನ್ನು ಚಮ್ಮಟಿಕೆಯನ್ನು ಕೈಗೆತ್ತಿಕೊಂಡಿದ್ದೇನೆ, ಇದೋ ಕರಾವಲಂಬನದ ಮೂಲಕವಾಗಿ ನಿನ್ನನ್ನು ರಥ ಏರಿಸಿಕೊಂಡಿದ್ದೇನೆ. ಧನ್ಯನಾದೆ ಧನ್ಯನಾದೆ. ನಿರೀಕ್ಷಿಸುವ ಮುಂದೇನಾಗುತ್ತದೆ ಅಂತ. ನೀತು ನೋಡು ತಲಾದ ಸುಂದರವಾದಂತಹ ವಿಗ್ರಹ ಒಂದು ತಾನಾಗಿ ಮೈ ಹೊಡಿತಾ ಇದೆಯಲ್ಲ, ನರನವರೂಥದ ಸಾರ್ಥಕ್ಯ ಆದದ್ದು ಈಗ. ನರನಾರಾಯಣರು ಒಂದಾದಾಗ ನಿಜವಾಗಿ ನೋಡಬೇಕಾದದ್ದನ್ನು ನಾವು ನೋಡಿದ ಹಾಗಾಯಿತು. ಇಲ್ಲಿಯವರೆಗೆ ನನ್ನ ಕಣ್ಣುಗಳು ಯಾವ ದೃಶ್ಯವನ್ನು ಕಾಣುವುದಕ್ಕೆ ಕಾತರಿಸಿಕೊಂಡಿದ್ದವು ಆ ದೃಶ್ಯ ತಾನಾಗಿ ನಿರೂಪಿತ ಆಯ್ತಲ್ಲ. ಹೌದು, ನರನ ಎರಡು ಕಣ್ಣುಗಳನ್ನು ತುಂಬುವುದಕ್ಕೆ ಸಹಸ್ರಾಕ್ಷ ಮೈ ಬಡದಿದ್ದಾನೆ. ನೋಡುವುದಕ್ಕೆ ಸಾವಿರ ಕಣ್ಣಿದ್ರೂ ಸಾಲದು, ಆದರೆ ಈ ಸುಧನ್ವನ ಕಣ್ಣು ಸಾವಿರದ ಕಣ್ಣು ಅಂತ ತೋರಿಸಿಬಿಟ್ಟಲ್ಲ ಪ್ರಭು. ನಿಜವಾಗಿ ಹರಿಯ ಮೈಸಿರಿ ಎಷ್ಟು ಅಗಾಧವಾದದ್ದು, ಎಷ್ಟು ಅಪೂರ್ವವಾದದ್ದು ಎನ್ನುವುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಅಳುತ್ತಿರುವ ಕಂದನ ಮುಂದೆ ಮಾತೆ ಮೈ ಒಡೆದಂತೆ, ನನ್ನ ಮಾತೆ ಮೈ ಒಡೆದಂತೆ ಮೈ ಒಡೆದನಲ್ಲ, ಲೋಕದ ಮಾತೆ ಇವನು. ಆದ್ದರಿಂದ ಸುಧನ್ವನ ಮಾತೆ ಇವನು, ಮಾತು ಮಾತಿಗೂ ಹರಿಯ ದರ್ಶನ ಬೇಕು ಅಂತ ನಾನು ಪೀಡಿಸಿದ್ದೇನೆ.
ಈ ಅರ್ಜುನನನ್ನು ಕಾಡಿದ್ದೇನೆ, ಕಾಡಿಸಿದ್ದೇನೆ. ಆದರೆ ಹರಿ ಇಲ್ಲಿಗೆ ಬರದೇ ಇದ್ದರೆ ನಮ್ಮ ಮಾತೆಲ್ಲ ಕಾಡು ಹರಟೆಯೇ ಆಗ್ತಿತ್ತು. ಕಾಡಿದರೂ ಕೂಡಿದರೂ ಇದನ್ನು ನೋಡಬೇಕು, ನೀವೆಲ್ಲ ನೋಡಬೇಕಾದದ್ದು ಇದೇ ಅಂತ ದೃಶ್ಯ ಪ್ರಪಂಚವನ್ನು ನಿರ್ಮಾಣ ಮಾಡಿದ ದ್ರಷ್ಟ ಅವನು ಮೈವಡದ. ದೃಶ್ಯವೆಂಬುದು ಪ್ರಧಾನ ಅಲ್ಲ, ನಿಜವಾಗಿ ದ್ರಷ್ಟೃವೇ ಪ್ರಧಾನ. ಆದರೆ ದ್ರಷ್ಟೃವಿಗೆ ತನ್ನ ಸಾರ್ಥಕ್ಯ ಬರುವುದು ದೃಶ್ಯದಿಂದ. ಆದ್ದರಿಂದ ದೃಶ್ಯದಲ್ಲೂ ಹರಿ ತನ್ನ ಮೈಯನ್ನು ತುಂಬಿಸಿಕೊಟ್ಟ, ದ್ರಷ್ಟೃವಾಗಿಯೂ ಹರಿ ಮೈಯನ್ನು ತುಂಬಿಸಿಕೊಟ್ಟ ಅಂತ ಆದರೆ ಇನೀತು ನೋಡಿದ್ದು ಬಹಳ ಒಳ್ಳೆಯದಾಯಿತು. ಹುಲುಭೂಪನ ಹುಡುಗನೆ ಅಂತಮ್ಮ ಪಂಥಾಹ್ವಾನ ಮಾಡಿದಾಗ ಒಳಗೊಳಗೆ ನೋವಾಗಿತ್ತು. ಆದರೆ ಪಾಪ ಅರ್ಜುನನಿಗೆ ಅದು ಅರ್ಥ ಆಗಲಿಲ್ಲ. ಹರಿ ನಿಜವಾಗಿ ಅನುಗ್ರಹ ಮಾಡಿದರೆ, ಕರುಣೆಯನ್ನು ಹರಿಸಿದರೆ ಹುಲ್ಲೊಳಗೆ ಬ್ರಹ್ಮಾಂಡ ಮೈದೋರಬಹುದು. ಬಾಯೊಳಗಿರುವುದು ಎಂಜಲು ಮಾತ್ರ ಅಲ್ಲ, ಮಣ್ಣು ಮಾತ್ರ ಅಲ್ಲ, ಅದು ಪ್ರಪಂಚ ಕಾಣಬೇಕಾದ ಹೊನ್ನೋದು, ಅದು ಬ್ರಹ್ಮಾಂಡ ಅಂತ ಬಾಯಿ ತೆರೆದು ತೋರಿಸಿದವ. ಸಾಧಾರಣ ತಾಯಂದರಿಗಾದರೆ ಹಲ್ಲು ಮತ್ತು ಜೊಲ್ಲು ಮಾತ್ರ ಕಾಣಿಸ್ತಿತ್ತು. ಆದರೆ ಆ ಮಹಾತಾಯಿಗೆ ಬ್ರಹ್ಮಾಂಡ ವಿಶ್ವ ವಿಸ್ಮಯವೆಲ್ಲ ತೋರಿತಂತೆ. ಅಂತಹ ಮುಖದಲ್ಲಿ ವಿಶ್ವ ವಿಸ್ಮಯವನ್ನು ತೆರೆದು ಕಾಣಿಸುವ ರಂಗ, ನಮ್ಮ ರಣರಂಗವನ್ನು ತನ್ನ ಅಂತರಂಗದ ರಂಗಸ್ಥಳವಾಗಿ ಮಾಡಿಬಿಟ್ಟಲ್ಲ. ಆಯ್ತಿನ್ನೇನಾಗಬೇಕು? ಕಣ್ಣು ಪುಣ್ಯ ಕಾರ್ಗಾಲದ ಕರಾಳ ರಾತ್ರಿ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮಧ್ಯಕಾಲ, ಎಲ್ಲ ಕಡೆಗೆ ಅಂಧಕಾರ ಕವಿದಿತ್ತು. ಹಡೆಯುವ ತಾಯಿಯ ಗರ್ಭದೊಳಗೆ ವಿಶ್ವ ವಿಸ್ಮಯ ಮೊಳೆತಿತ್ತು. ಎಲ್ಲರೂ ಹಾರೈಸಿದ್ದರು, ನಮ್ಮನ್ನು ದಾಟಿಸುವ ಬೆಳಕು ಹುಟ್ಟಿ ಬರಲಿ ಅಂತ. ಎಲ್ಲರ ಕಣ್ಣುಗಳು ಕಂಬನಿಯಿಂದ ಕೂಡಿದ್ದವು, ಅಂತರಂಗವು ಭಯತ್ರಸ್ತವಾಗಿತ್ತು. ಆ ಕಾಲದಲ್ಲಿ ಲೋಕದ ಅಳುವನ್ನು ತಿದ್ದುವ ನಗುವೊಂದು ಹುಟ್ಟುಕೊಳ್ತಲ್ಲ, ಅದು ಇಡೀ ಪ್ರಪಂಚಕ್ಕೆ ಪುಳಕೋತ್ಸವವನ್ನು ಕೊಟ್ಟಂತಹ ಅರ್ಭಕ ಮಹೋತ್ಸವ. ಆ ನೆನಪು ಈ ಚಂಪಕಾವತಿಯ ರಣಕ್ಷೇತ್ರದಲ್ಲಿ ಹುಟ್ಟುಕೊಂಡು ಬಿಡ್ತು. ನಮ್ಮ ಕಣ್ಣ ಪಾಪ ತೊಳೆದು ಹೋಯಿತು. ಹೌದು, ಕೃಷ್ಣ ತಾರ ಅಂತ ಹೆಸರಿದ್ದಕ್ಕೆ. ಈ ಕೃಷ್ಣ ತಾರಕ್ಕೆ ಅರ್ಪಿಸುವ ಕೃಷ್ಣ ವರ್ಣ ನಿಜವಾಗಿ ಕಪ್ಪು ಬೆಳಕು ಎಂಬ ಒಂದು ದಿವ್ಯ ಜ್ಞಾನವನ್ನು ಕೊಡ್ತಲ್ಲ. ಬೆಳಕು ಬೆಳ್ಳಗಿರಬೇಕು, ಬಾಲ್ಯದ ಕಲ್ಪನೆ, ಸ್ಥೂಲ ಕಲ್ಪನೆ. ಯಾಕೆಂದರೆ ಎಂತಹ ಬೆಳ್ಳಂ ಬೆಳಕಿದ್ದರೂ ಕೃಷ್ಣ ತಾರ ಎಂಬ ಬೆಳಕಿಲ್ಲದೇ ಇದ್ದರೆ ಪ್ರಪಂಚ ಕಾಣಿಸುವುದಿಲ್ಲ. ಪ್ರಪಂಚವನ್ನು ತೆರೆದು ಕಾಣಿಸುವ ಬೆಳಕು ಕಪ್ಪಾದ ಬೆಳಕದು. ಶ್ರಾವಣ ಮಾಸದ ಕಾರ್ಗಾಲದ ಮಧ್ಯರಾತ್ರಿಯಲ್ಲಿ ಇಡೀ ವಿಶ್ವದ ಕಪ್ಪು ಬಣ್ಣವನ್ನೆಲ್ಲ ಮೈಯೊಳಗೆ ತುಂಬಿಸಿಕೊಂಡು ಹುಟ್ಟಿದ ಆ ಬೆಳಕದು, ಇದನ್ನು ಕಾಣಬೇಕಾಗಿತ್ತು. ದೇವರೇ, ಇನ್ನೂ ನನಗೆ ಕಣ್ಣು ಬೇಕು ಅಂತಿಲ್ಲ ಭಗವಂತ. ಯಾಕೆಂದರೆ ಕಣ್ಣಿರುವಾಗ ಯಾವುದನ್ನು ಕಾಣಬೇಕು ಅದನ್ನು ತೋರಿಸಿಬಿಟ್ಟಿಯಲ್ಲ, ನನ್ನ ಕಣ್ಣುಗಳು ಇಂಗಿ ಹೋದರೂ ಒಳ್ಳೆಯದು. ಎಂತಹ ಮೆರುವಾತು, ಆ ಮುರಳಿ ಮನೋಹರನ ಮಾತುಗಳ ನಾದ ಸೌಂದರ್ಯ. ಛೇ, ಕಿವಿಗಳ ಒಳಕ್ಕೆ ಇಳಿಯುವಾಗಲೇ ಜನ್ಮ ಜನ್ಮಾಂತರದ ಪಾಪ ಕಲ್ಪನೆಗಳೆಲ್ಲ ತಾವಾಗಿ ಹೊರಟು ಹೋದುವಲ್ಲ. ಇದು ಪುಣ್ಯರಾಶಿ ಅಂತಂದರೆ ಇಂತಹ ದಿವ್ಯವಾದ ರೂಪವನ್ನು ನೋಡುವುದಕ್ಕೆ ಯಾರೆಲ್ಲ ಏನೆಲ್ಲ ಹಾರೈಸಿದ್ರಲ್ಲ. ಹೌದು, ತಾಯಿ ಬಯಸಿದ್ದು ಅದೇ, ತಂದೆ ಬಯಸಿದ್ದು ಅದೇ, ಕೈ ಹಿಡಿದ ಮಡದಿ ಪ್ರಭಾವತಿ ಬಯಸಿದ್ದು ಅದೇ ಅಂತಾದರೆ ಎಲ್ಲವನ್ನೂ ನಾನು ಪಡ್ಕೊಂಡಾಗ ಆಯ್ತಾ ಇಲ್ಲ. ಆಗಿ ತಿಂದೇ
ಆಗಬೇಕಾದ್ದಲ್ಲ ಆಯಿತು. ಹೌದು, ತಾಯಿಗೆ ಮಗನಾಗಿ ನಾನು ಧನ್ಯನಾಥ. ಸುಗರ್ಭ ಮಾತೆ ನನ್ನನ್ನು ಪಾಚಿ ತಪ್ಪಿಕೊಂಡು ಮಗ ಕೃಷ್ಣನನ್ನು ನೋಡಬೇಕು, ಕೃಷ್ಣನನ್ನು ನೀನು ಕಾಣಿಸು ಅಂತ ಹೇಳಿದಾಗ ವಿನೋದಕ್ಕಾಗಿ ಅಂತ ತಾಯಿಯ ಕರುಳಿಗೆ ನೋವಾಗುವ ಮಾತಾಡಿಬಿಟ್ಟೆ. ಹಡೆಯುವ ತಾಯಿಯ ಎದೆಯಲ್ಲಿ ಹಾಲು ಹುಟ್ಟಲಿಲ್ಲ ಅಮ್ಮ. ಯಾವ ತಾಯಿಯ ಎದೆಯಲ್ಲಿ ಹಾಲು ಹುಟ್ಟಿತ್ತೋ ಅವಳಿಗೆ ಹಡೆಯುವ ಸಂಕಟ ಆಗಲಿಲ್ಲ. ಆದರೂ ಕೃಷ್ಣನನ್ನು ಹಡೆಯುವ ಸಂಕಟದ ಜೊತೆಗೆ ಆ ಮಹಾತಾಯಿ 7 ಮಕ್ಕಳನ್ನು ಕಳ್ಕೊಂಡಿದ್ದಾಳೆ. ಕೃಷ್ಣ ದರ್ಶನಕ್ಕೆ ನೀನು ಯಾವ ಮಗುವನ್ನು ಬಿಟ್ಟುಕೊಡ್ತೀಯೇ ಅಂತ ನಾನು ಕೇಳಿಬಿಟ್ಟೆ ಅಮ್ಮನ ಹತ್ರ. ಆಗ ತಾಯಿ ಹೇಳಿದ, ಸುಧನ್ವ ನೀನಿದ್ದಿ, ನನಗೇನು ಅರ್ಥ ಆಗುವುದಿಲ್ಲ ಅಂತ. ಆಗ ನನಗೆ ಅರ್ಥ ಆಗಿದೆ ನಾನಿದ್ದೇನೆ ಅಂತ. ಆದ್ದರಿಂದ ಸುಧನ್ವನನ್ನೇ ಸಾಧನವಾಗಿ ಮಾಡಿಕೊಂಡು ಹರಿಯನ್ನು ಕಾಣುವುದಕ್ಕೆ ಅಪೇಕ್ಷೆ ಪಟ್ಟ ಆ ತಾಯಿ ಏನು ಬಯಸಿದ್ದಳೋ ಅದು ಆಯಿತು. ಅದು ಅಲ್ಲ, ನಿಶಂಕ ಹಂಸಧ್ವಜ ಮಹಾರಾಜ ತನ್ನ ಮಾತನ್ನು ರಾಜಶಾಸನ ಮಾಡುವುದಕ್ಕಾಗಿ, ನಾರಾಯಣ ಶಾಸನ ತುಲ್ಯ ಮಾಡುವುದಕ್ಕಾಗಿ ನಂಬಿದ ಮಗನನ್ನೇ ಎತ್ತಿ ತಪ್ತ ತೈಲ ಕಟಾಹಕ್ಕೆ ತಳ್ಳಿಬಿಟ್ಟ. ಎಂತಹ ನೈಷ್ಠುರ್ಯ ಇದು! ಯಾಕಾಗಿ? ಹರಿದರ್ಶನಕ್ಕಾಗಿ, ಹರಿದರ್ಶನದ ಮಾಂಗಲ್ಯಕ್ಕಾಗಿ. ಸತ್ಯ ನಿಷ್ಠುರನಾದ ತಂದೆ ಏನನ್ನು ಬಯಸಿದನೋ ಅದು ಆಯಿತು ಅಂತಾದರೆ ಇನ್ನೇನು ಉಳಿದಿದೆ? ಕೈ ಹಿಡಿದ ಮಡದಿ ಪ್ರಭಾವತಿ, ಕೈಜಾರಿಸಿಕೊಳ್ಳುವ ಯತ್ನ ಮಾಡಬಾರದು ಅಂತ ಎಚ್ಚರಿಸ್ತಾ ಹೇಳಿದಳು. ನಾನು ಮಾತು ಕೊಟ್ಟಿದ್ದೇನೆ ಪ್ರಭಾವತಿ, ನೀನಿಲ್ಲದೆ ನನ್ನದು 2 ಕೈ ಮಾತ್ರ ಆಗ್ತಿತ್ತು. ಚತುರ್ಬಾಹುಯುಕ್ತನಾಗಿ ಗರ್ಭಪ್ರವೇಶ ಮಾಡಿದವ, ಚತುರ್ಬಾಹುಯುಕ್ತನಾಗಿ ಈ ಪ್ರಪಂಚಕ್ಕೆ ಬಂದವ, ಲೋಕಕ್ಕೆಲ್ಲ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ಬಾಹುಗಳ ಬಂಧನವನ್ನು ಕೊಟ್ಟವ, ಅಂಥವನನ್ನು ಕಾಣಬೇಕು ಅಂತಾದರೆ ನಿನ್ನ 2 ಕೈ ಸೇರಿದರೆ ನಾನು ಚತುರ್ಬಾಹುಯುಕ್ತನಾದ ಭಗವಂತನಿಗೆ ಚತುರ್ಬಾಹುಯುಕ್ತನಾದ ಭಾಗವತ ನಾನಾಗುತ್ತೇನೆ, ನಿನ್ನ 2 ಕೈ ಇರಲಿ ಅಂತ ಅರ್ಜುನನಿಗೆ ಕ್ರೂರ ನಾರಾಜಗಳನ್ನು ಪ್ರಯೋಗ ಮಾಡುವಾಗ ನಾನು ಬಿಟ್ಟಿದ್ದಲ್ಲ, ನನ್ನ ಕೈಯೊಳಗೆ ಸೇರಿದ ಪ್ರಭಾವತಿಯ ಕೈಗಳು ಬಾಣ ಪ್ರಯೋಗ ಮಾಡಿವೆ ಅಂತಾಯಿತು. ಮದನ ಕೋಲಾಹಲವನ್ನು ದಾಟಿ ಮದನ ಪಿತನನ್ನು ಕರೆಸುವುದಕ್ಕೆ ನನಗೆ ಪೂರ್ವಾರ್ಹತೆಯನ್ನು ಒದಗಿಸಿಕೊಟ್ಟ ಪ್ರಭಾವತಿಯ ಸಂಕಲ್ಪ ಆಯಿತು ಅಂತಾದರೆ